ಪ್ಯಾಂಟಲೂನ್ ಸೈಮಾ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಶ್ರೀ ಅಲ್ಲು ಅರವಿಂದ್ ಸರ್ ಹಾಗೂ ಶ್ರೀ ತಿರುಮಲ ರೆಡ್ಡಿ ಸರ್. ವಿನರ್ಸ್ ಬೆಸ್ಟ್ ಡೈರೆಕ್ಟರ್ ಕನ್ನಡ ಪ್ರಶಾಂತ್ ನೀಲ್ KGF. ప్రశాంత్ గారు రావడం కుదరలేదు, అందువల్ల ఆయన ముఖ్య స్నేహితుడు తీసుకున్నారు. ప్రశాంత్ కుడెంట్ కమ్ డ్యూ టు సమ్ అన్అవాయిడబుల్ సర్కమ్స్టెన్సెస్, బట్ హీ హ్యాడ్ అ థ్యాంక్ యూ నోట్. ఐ జస్ట్ వాంట్ టు రీడ్ ఇట్ అవుట్ టు యూ ఆల్ ఆఫ్ యూ. ఫస్ట్లీ ఐ వుడ్ లైక్ టు థ్యాంక్ ఆల్ కన్నడిగాస్ మీడియా అండ్ ద సైమా జ్యూరీ. నెక్స్ట్ మై ప్రొడ్యూసర్స్ విజయ్ టు డిస్ప్లే మై స్కిల్స్ కంట్రీ వైడ్, మై హీరో యష్ ఫర్ ట్రస్టింగ్ ఇన్ మీ అండ్ డెడికేటింగ్ హిస్ లాస్ట్ 3 years ఫర్ మీ. ఫైనలీ మై ద బెస్ట్ టెక్నికల్ టీమ్ ఐ థింక్ భువన్ మై DOP, శివకుమార్ ఆర్ట్ అండ్ రవి బస్టూర్ మ్యూజిక్ అండ్ ద ఎంటైర్ టెక్నికల్ టీమ్. థ్యాంక్ యూ. Congratulations, Prashant. Hearty congratulations. And Karthik avare, congratulations nimige. ಇದು ಖುಷಿ ಆಗೋ ವಿಚಾರ ಏನು ಅಂತ ಅಂದ್ರೆ KGF ಗೆ ಎಷ್ಟೆಲ್ಲ ಅವಾರ್ಡ್ಸ್ ಹೋಗ್ತಾ ಇದೆ. ಅಂಡ್ ವಿ ಡೆಫಿನೆಟ್ಲಿ ಮಿಸ್ ಪ್ರಶಾಂತ್ ನೀಲ್ ಅವ್ರನ್ನ ಇಲ್ಲಿ, ನಮ್ಮ ಸೈಮಾ ಅಲ್ಲಿ. ಅಂಡ್ ಕಂಗ್ರಾಚುಲೇಷನ್ಸ್ ಇಲ್ಲಿಂದಾನೆ ಹೇಳ್ತಾ ಇದೀನಿ ಸರ್. ನೀವು ಅವ್ರ ಬಗ್ಗೆ ಒಂದ್ ಎರಡು ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ? ಬಹಳ ಹೆಮ್ಮೆ ಆಗುತ್ತೆ. ಪ್ರಶಾಂತ್ ಅವರು ನಮ್ಮ ಮನೆಯವರೇ ಅಂತ ಹೇಳ್ಕೊಳ್ಳೋದಕ್ಕೂ ಒಂದು ಬಹಳ ಈ ವೇದಿಕೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಯಾಕೆ ಅಂದರೆ ಪ್ರಶಾಂತ್ ಅವರಲ್ಲಿ ಒಬ್ಬ ಹುಚ್ಚುತನ ಇರುವಂಥ ಒಬ್ಬ ಕೆಲಸಗಾರ ಇದ್ದಾನೆ, ಬಹಳ ಪ್ರಾಮಾಣಿಕ ಕೆಲಸಗಾರ ಇದ್ದಾನೆ, ಆಮೇಲೆ ಬಹಳ ಸಂಕುಚಿತ ಸ್ವಭಾವದವರು. ಇಲ್ಲಿ ಈ ಥರ ಬಂದಿದ್ರು ಮೋಸ್ಟ್ಲಿ ಅವರು ಅಷ್ಟು ಕಾನ್ಫಿಡೆಂಟ್ ಆಗಿ ಅಷ್ಟು ಓಪನ್ ಆಗಿ ವೇದಿಕೆ ಮೇಲೆ ಬರ್ತಿದ್ರು ಇಲ್ವೋ ನನಗೆ ಗೊತ್ತಿಲ್ಲ, ಯಾಕಂದರೆ ಬಹಳ ಸಂಕೋಚ ಅವ್ರಿಗೆ. ಆದರೆ ಕೆಲಸದಲ್ಲಿ ಮಾತ್ರ ಪ್ರಳಯಾಂತಕರ ಹಾಗೆ ಕೆಲಸ ಮಾಡ್ತಾರೆ. ಅದಕ್ಕೆ ಸಾಕ್ಷಿ ಅವ್ರು ಪಡ್ಕೊಂಡಿರೋ ಈ ಎಲ್ಲ ಅವಾರ್ಡ್ಗಳೇ ಸಾಕ್ಷಿ. ಪ್ರಶಾಂತ್ ಅವರೇ, ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ವಾಟ್ ಯು ಆರ್ ಫಾರ್ ಆರ್ ಕನ್ನಡ ಫಿಲ್ಮ್ಸ್. ಥ್ಯಾಂಕ್ ಯು. ಭಾರತಿ ಸಿಮೆಂಟ್ ಪ್ರೆಸೆಂಟ್ಸ್ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅವಾರ್ಡ್ ಅನ್ನು ಕೊಡೋದಕ್ಕೆ ನಾನು ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ ರವೀಂದ್ರ ರೆಡ್ಡಿ ಅಂಡ್ ರಾಧಿಕಾ ಶರತ್ ಕುಮಾರ್. ಭಾರತಿ ಸಿಮೆಂಟ್ ಬೆಸ್ಟ್ ಫಿಲ್ಮ್ ಕನ್ನಡ ಗೋಸ್ ಟು, ವಾವ್, ನೋ ಸರ್ಪ್ರೈಸಸ್ ಫಾರ್ ದಿಸ್, ಹೊಂಬಲೆ ಫಿಲ್ಮ್ಸ್ KGF ಚಾಪ್ಟರ್. Thank you all. KGF was Prashant's pride as a script. While doing the movie, it was our pride. And after it released, it's everyone's pride. So this is our small contribution to Indian cinema. ಒಂದು ಬಹಳ ಸ್ಪೆಷಲ್ ಅವಾರ್ಡ್, ಬಹಳ ಹೆಮ್ಮೆಯನ್ನು ತರುವಂಥ ಅವಾರ್ಡ್ ಪ್ರತಿಯೊಬ್ಬ ಕನ್ನಡಿಗರಿಗೂ, ಪ್ರತಿಯೊಬ್ಬ ಕನ್ನಡ ಪ್ರೇಕ್ಷಕನಿಗೂ ಬಹಳ ಹೆಮ್ಮೆ ತರುವಂಥ ಅವಾರ್ಡ್ ಪ್ಯಾಂಟಲೂನ್ ಸೈಮಾ ಸ್ಟೈಲ್ ಐಕಾನ್ ಅವಾರ್ಡ್. ಈ ಅವಾರ್ಡ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಶ್ರೀ ರಾಯನ್, ಮಾರ್ಕೆಟಿಂಗ್ ಅಂಡ್ ಇ-ಕಾಮರ್ಸ್ ಹೆಡ್. ವೆಲ್ಕಮ್ ಸರ್. ಪ್ಯಾಂಟಲೂನ್ಸ್ ಅಂಡ್ ಐ ಗೆಸ್ ಮೆನಿ ಆಫ್ ಯು ಆಲ್ ಹ್ಯಾವ್ ಸೀನ್ ದಿ ಆಡ್ ಅ ಕಪಲ್ ಆಫ್ ಟೈಮ್ಸ್ ಟುಡೇ. ಐ ಜಸ್ಟ್ ವಾಂಟ್ ಟು ಸೇ ಅ ಫ್ಯೂ ವರ್ಡ್ಸ್ ಅಬೌಟ್ ವೈ ವಿ ಆರ್ ಪಾರ್ಟ್ನರಿಂಗ್ ವಿತ್ ಸೈಮಾ. ಸೊ ಪ್ಯಾಂಟಲೂನ್ಸ್ ಇಸ್ ಪಾರ್ಟ್ ಆಫ್ ದಿ ಆದಿತ್ಯ ಬಿರ್ಲಾ ಗ್ರೂಪ್. ವಿ ಆರ್ arguably the largest fashion retail company in India today. We have a very large part of our business that comes from South India. We have 83 stores there now. We've just opened a new store in Hubli. We believe quite strongly that South India is very passionate about film, and some of the best talent, some of the best work of films in India comes from South India, and we'd love to celebrate that with you. Films also have a very powerful way of influencing fashion. Many of the trends we see in films come into the stores, and many people walk into stores like ours to try and follow the latest trends. That's one of the reasons that we've partnered with Saima now for the second year running. We have a great festive collection, so if you're shopping for Dasara, for Deepavali, Pantaloons is the store to go to, especially if you're shopping in India. And we've also done some work with Saima, basically go to colleges, to go to our stores, and get our consumers
to vote for who they believe is the style icon. And the Pantaloons style icon male goes to... Yash! ಕಂಗ್ರ್ಯಾಚುಲೇಷನ್ಸ್, ಹೃತ್ಪೂರ್ವಕ ಅಭಿನಂದನೆಗಳು. ಒಂದೇ ಒಂದು, ಈ ಸ್ಟೈಲ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದೆರಡು ಮಾತಲ್ಲಿ ಹೇಳೋದಾದ್ರೆ. ಥ್ಯಾಂಕ್ ಯು. ಒಂದೇ ಮಾತು ಹೇಳ್ತೀನಿ, ಸ್ಟೈಲು ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋದಕ್ಕೆ ಮಾಡಬೇಡಿ, ಬಲವಂತವಾಗಿ ಏನು ಮಾಡಬೇಡಿ. ನೀವೇನು ಕಂಫರ್ಟಬಲ್ ಆಗಿರ್ತೀರೋ, ನಿಮಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಿ, ಅದೇ ಸ್ಟೈಲು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಯಶ್. Pantaloons Style Icon Female Award goes to Samantha. Ladies and gentlemen, we would like to thank a few people without whom this show wouldn't be possible. Pantaloons Saima 2019 is hosted by 1FM Qatar Ki Dhadkan. Our venue Lusail Sports Arena is brought to you by Ministry of Culture and Sports, official airlines Qatar Airways. Thank you. Thank you so much. ಅನುಪಮಾ, ಇವಾಗ ನನಗೆ ಜೋಶ್ ಜಾಸ್ತಿ ಆಗ್ತಾ ಇದೆ. ಜೋಶ್ ಈಗ ಎನರ್ಜಿ ಬರ್ತಾ ಇದೆ, ಯಾಕೆಂದ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಬರಬೇಕು. ಓಕೆ, ನನಗೆ ಬಿಲ್ಡಪ್ ಬೇಕು, ನನಗೆ ಸ್ಮೋಕ್ ಎಫೆಕ್ಟ್ ಬೇಕು. ಓಕೆ, ಕಾಲು ನೆಲಕ್ಕೆ ಅಪ್ಪಳಿಸ್ತಾ ಇದ್ರೆ ಒಣಗಿರೋ ಎಲೆ ಸುಮ್ಮನೆ ಹಾಗೆ ಹರಾಡ್ತಾ ಇರಬೇಕು ಅಲ್ವಾ? ಹಂಗೆ ಫ್ಯಾನ್ ಗಾಳಿ ಬೀಸ್ತಾ ಇದ್ರೆ ಹೀರೋಯಿನ್ ಕೂದಲೆಲ್ಲ ಮೇನ್ ಆಗಿ ಇರಬೇಕು, ಹೀರೋಯಿನ್ ಪ್ರಾಬ್ಲಮ್ ಅಲ್ಲಿ ಇರಬೇಕು. ಇವಾಗ ನಾನು ಹೀರೋಗೆ ಕಾಪಾಡಿ ಅಂತ ಕೇಳ್ಕೋಬೇಕು. ಹೀರೋ 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 ಅನುಪಮ, ಹೀರೋಯಿನ್ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಹೀರೋ ಹೀರೋ ಅಂತ ಕಿರ್ಚಲ್ಲ. ಇಂಥ ಒಳ್ಳೊಳ್ಳೆ ಹೀರೋಗಳಿದ್ದಾರೆ, ಯಾರ್ದಾರ ಒಂದು ಒಳ್ಳೆ ಹೆಸರು ಕರಿ ನೋಡಿ ಸರ್. ಎಲ್ಲ ಎಂತೆಂಥ ಹೀರೋಗಳಿದ್ದಾರೆ, ಯಾರನ್ನ ಒಬ್ಬರನ್ನ ಸೆಲೆಕ್ಟ್ ಮಾಡಕ್ ಆಗಲ್ಲ ಸರ್ ನನ್ನ ಕೈಯಲ್ಲಿ, ಎಲ್ಲರೂ ನಮ್ಮ ಹೀರೋಗಳೇ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಹೀರೋಗೆ ಅವಾರ್ಡ್ ಕೊಟ್ಬಿಡೋಣ. ಹಂಗಾರೆ ಯಾರು ಅವಾರ್ಡ್ ತಗೋತಾರೋ ಅವ್ರು ಹೀರೋ. ಓ ಭ್ರಮೆ. ಓಕೆ, ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ವಿ ವುಡ್ ಲೈಕ್ ಟು ಥ್ಯಾಂಕ್ ಅ ಫ್ಯೂ ಪೀಪಲ್ ವಿದೌಟ್ ಹೂಮ್ ದಿಸ್ ಶೋ ವುಡ್ನ್ ಬಿ ಪಾಸಿಬಲ್. ಪ್ಯಾಂಟಲೂನ್ ಸೈಮಾ 2019 ಇಸ್ ಹೋಸ್ಟೆಡ್ ಬೈ 1FM ಕತಾರ್ ಕಿ ಧಡ್ಕನ್. ಅವರ್ ವೆನ್ಯೂ ಲುಸೈಲ್ ಸ್ಪೋರ್ಟ್ಸ್ ಅರೇನಾ ಇಸ್ ಬ್ರಾಟ್ ಟು ಯು ಬೈ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂಡ್ ಸ್ಪೋರ್ಟ್ಸ್, ಅಫಿಷಿಯಲ್ ಏರ್ಲೈನ್ಸ್ ಕತಾರ್ ಏರ್ವೇಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅನುಪಮ ಅವರೇ, ಭಾಳ ಖುಷಿ ಆಯಿತು. ಈ ವರ್ಷ ಈ ಸುಂದರವಾದ ದೇಶ ಕತಾರ್ನಂಥ ಸುಂದರವಾದ ದೇಶದಲ್ಲಿ ಭಾಳ ಸುಂದರವಾಗಿ ಕುಳಿತಿರುವಂಥ ಎಲ್ಲ ನಮ್ಮ ಆಡಿಯನ್ಸ್ ಜೊತೆ ನಮ್ಮ ಪ್ಯಾಂಟಲೂನ್ಸ್ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ನ ಭಾಳ ಅದ್ಭುತವಾದಂಥ ಸಮಾರಂಭ ನಡೆಸ್ಕೊಟ್ವಿ. ಯಾವಾಗಲೂ ಅಷ್ಟೇ, ಶುರು ಮಾಡಿದಾಗ ಭಾಳ ಖುಷಿಯಿಂದ ಶುರು ಮಾಡಿಬಿಡ್ತೀವಿ, ಆದರೆ ಅದು ಮುಗಿಸ್ಬೇಕಾದ್ರೆ ಏನೋ ಒಂದು ಒಂದು ಸಣ್ಣ ಮೌನ ಇರುತ್ತೆ, ಒಂದು ಸಣ್ಣ ಭಾರ ಕಾಡ್ತಾ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಹೋಪ್ ಅಂತ ಹೇಳ್ತೀವಲ್ಲ, ಒಂದು ಆಶೆ, ಒಂದು ಆಶಾ ಕಿರಣ ಅಂದರೆ ಮುಂದಿನ ವರ್ಷ ಇದೇ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ ಮತ್ತೆ ಬರುತ್ತೆ, ಮತ್ತೆ ನಿಮ್ಮೆಲ್ಲರೂ ಒಂದು ಸ್ವಲ್ಪ ಹೊತ್ತು ಕಾಡುತ್ತೆ, ನಗಿಸುತ್ತೆ, ಖುಷಿ ಪಡಿಸುತ್ತೆ. ಅಂಡ್ ಮತ್ತೆ ನಾವೇ ಬರ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ